ಎನ್ವಿರಾನ್ಮೆಂಟಲ್ ರಿಸೋರ್ಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಒನ್ ಆಫ್ ಆರ್ಗನೈಸರ್ ಗ್ರೀನ್ ವೆಹಿಕಲ್ ಎಕ್ಸ್ಪೋ. ಇದು 5ನೇ ಎಡಿಷನ್ ಎಕ್ಸ್ಪೋ. ಇವತ್ತಿನ ದಿನ ನಮಗೆ ಮೊಬಿಲಿಟಿ ಇಂಡಸ್ಟ್ರಿ ಒನ್ ಆಫ್ ದ ಕೀ ಇಂಡಸ್ಟ್ರಿ ಬಿಕಾಸ್ ಆಫ್ ದ ಪೊಲ್ಯೂಷನ್ ಅಂಡ್ ಕಾರ್ಬನ್ ಎಮಿಷನ್. ಗವರ್ಮೆಂಟ್ ಆಫ್ ಇಂಡಿಯಾ ವಿಚ್ ಇಸ್ ಅಡ್ರೆಸ್ಸಿಂಗ್ ಈ ಇಂಡಸ್ಟ್ರಿನ ನಾವು ಗ್ರೀನ್ ವೆಹಿಕಲ್ ಆಗಿ ಕನ್ವರ್ಟ್ ಮಾಡಿದ್ರೆ ನಮಗೆ ಒಂದು ಕಾರ್ಬನ್ ನ್ಯೂಟ್ರಲ್ ಆಗುತ್ತೆ, ಮತ್ತು ಇನ್ನೊಂದಾಗಿ ನಮಗೆ ಪಬ್ಲಿಕ್ ಹೆಲ್ತ್ ಪ್ರತಿಯೊಂದು ಅಡ್ವಾನ್ಸ್ ಸಿಟಿನಲ್ಲಿ ನಮಗೇನಾದ್ರು ಏರ್ ಪೊಲ್ಯೂಷನ್ ಆಗುತ್ತೆ, ಹೆಲ್ತ್ ಪ್ರಾಬ್ಲಮ್ ಈ ಒಂದು ಸಾಲ್ವ್ ಆಗೋದಕ್ಕೆ ಭಾಳ ಅನುಕೂಲ. ಇದ್ರ ಬಗ್ಗೆ ಗವರ್ಮೆಂಟ್ ಆಫ್ ಇಂಡಿಯಾ ಭಾಳಷ್ಟು ಕಾರ್ಯಕ್ರಮಗಳನ್ನ ಹಾಕೊಂಡಿದೆ, ಯೋಜನೆಗಳನ್ನ ಹಾಕೊಂಡಿದೆ, ಭಾಳಷ್ಟು ಪಾಲಿಸಿಗಳನ್ನ ಬಿಟ್ಟಿದೆ. ಆ ಪಾಲಿಸಿ ಪ್ರಕಾರ ಪ್ರತಿಯೊಬ್ಬರು ಮ್ಯಾನುಫ್ಯಾಕ್ಚರ್ ಸಹ ಅವೇರ್ನೆಸ್ ಕ್ರಿಯೇಟ್ ಆಗಿ ಭಾಳಷ್ಟು ಜನ ಮ್ಯಾನುಫ್ಯಾಕ್ಚರ್ ಇಳಿತಾ ಇದೆ. ಹೊಸ ಹೊಸ ಟೆಕ್ನಾಲಜಿ, ಹೊಸ ಹೊಸ ಇನ್ನೋವೇಷನ್ ಆಗ್ತಾ ಇದೆ, ಹೊಸ ಹೊಸ ಅಡ್ವಾನ್ಸ್ಮೆಂಟ್ ಬರ್ತಾ ಇದೆ. ಈ ಅಡ್ವಾನ್ಸ್ಮೆಂಟ್ ಮತ್ತು ಟೆಕ್ನಾಲಜಿ ಏನಿದೆ ಇದು ಜನಗಳಿಗೆ ಪರಿಚಯ ಆಗಬೇಕಂದ್ರೆ ಈ ರೀತಿ ಒಂದು ಎಕ್ಸ್ಪೋ ಏನಿದೆ, ಗ್ರೀನ್ ವೆಹಿಕಲ್ ಎಕ್ಸ್ಪೋ, ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಪ್ಲಾಟ್ಫಾರ್ಮ್. ಪ್ರತಿ ಈಗ 5ನೇ ವರ್ಷಕ್ಕೆ ನಾವು ಕಾಲಿಟ್ಟಿರೋದ್ರಿಂದ ಇಟ್ ಇಸ್ ಎ ಬಿಗ್ ಒನ್ ಆಫ್ ದ ಪ್ರೆಸ್ಟೀಜಿಯಸ್ ಪ್ಲಾಟ್ಫಾರ್ಮ್ ಇನ್ ದ ಕಂಟ್ರಿ. ಇಲ್ಲಿ ಪ್ರತಿಯೊಬ್ಬ ಸಾಮಾನ್ಯ ಜನರಿಗೆ ಇದ್ರ ಬಗ್ಗೆ ಪ್ರತಿಯೊಂದು ವೆಹಿಕಲ್ಗಳ ಬಗ್ಗೆ ಏನೇನು ವೆಹಿಕಲ್ಗಳು ಇದಾವೆ ತಿಳ್ಕೊಳ್ಳಿಕ್ ಆಗುತ್ತೆ, ಕಂಪೇರ್ ಮಾಡ್ಲಿಕ್ಕೆ ಆಗುತ್ತೆ ಟೆಕ್ನಾಲಜಿನಲ್ಲಿ. ಎಲ್ಲರಿಗೂ ಇವತ್ತು ಎಲೆಕ್ಟ್ರಿಕಲ್ ವೆಹಿಕಲ್ ಬಂದು ಸ್ವಂತ ನಾವು ದುಡ್ಡಾಗಿ ಪರ್ಚೇಸ್ ಮಾಡೋದೇನೆ ಒಂದು ಮನಸ್ಸಿಗೆ ಅನಿಸುತ್ತೆ, ತಗೊಂಡು ಬೇಡ ಅಂತ ಅನಿಸುತ್ತೆ. ಇಲ್ಲಿ ಬಂದಾಗ ಪ್ರತಿಯೊಂದು ವೆಹಿಕಲ್ನ ಕಂಪೇರ್ ಮಾಡೋದು, ಬೇರೆ ಬೇರೆ ರೀತಿಯ ವೆಹಿಕಲ್ಗಳು, ಬೇರೆ ಬೇರೆ ಟೆಕ್ನಾಲಜಿ ವೆಹಿಕಲ್, ಬೇರೆ ಬೇರೆ ಫೀಚರ್ಸ್ ಏನಿದೆ ಕಂಪೇರ್ ಮಾಡೋದು. ಆವಾಗ ಅವ್ರಿಗೆ ಕಾನ್ಫಿಡೆನ್ಸ್ ಬರುತ್ತೆ, ಕಾನ್ಫಿಡೆನ್ಸ್ ಬಂದು ಪ್ರತಿಯೊಬ್ಬರು ಪರ್ಚೇಸ್ ಮಾಡಿದ್ದಾರೆ. ಈ ರೀತಿ ಎಲ್ಲ ಜನರಿಗೆ ಅವೇರ್ನೆಸ್ ಆದಾಗ ಪ್ರತಿಯೊಬ್ಬರು ಪರ್ಚೇಸ್ ಮಾಡಿದಾಗ ಇವತ್ತು ನಾವು ಏನು ಅಂತ ನೆಟ್ ಜೀರೋ ಮತ್ತು ಪೊಲ್ಯೂಷನ್ನು ಇದನ್ನು ಕಮ್ಮಿ ಮಾಡಲಿಕ್ಕೆ ಎಲೆಕ್ಟ್ರಿಕಲ್ ವೆಹಿಕಲ್ಲು, ಗ್ರೀನ್ ವೆಹಿಕಲ್ಲು ನಮ್ಮ ಈ ಮಾರ್ಕೆಟಲ್ಲಿ ರೋಡಲ್ಲಿ ಹೆಚ್ಚಾಗಲಿಕ್ಕೆ ಸಾಧ್ಯತೆ ಆಗುತ್ತೆ. ಆ ರೀತಿ ಆ ರೀತಿಯಲ್ಲಿ ಈ ಗ್ರೀನ್ ವೆಹಿಕಲ್ ಎಕ್ಸ್ಪೋ ಬಹಳಷ್ಟು ಜನರಿಗೆ ಅನುಕೂಲ ಆಗ್ತಾ ಇದೆ. 5ನೇ ವರ್ಷ ಇವತ್ತು 28, 29, 33 ದಿನ ಈ ಒಂದು ಕಾರ್ಯಕ್ರಮ ಎಕ್ಸ್ಪೋ ನಡೆಯುತ್ತೆ. ಸೊ ಇದು ಬೆಂಗಳೂರು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ಲ್ಲಿ ನಾನು ತಮ್ಮೆಲ್ಲರ ಮೂಲಕ ನಾನು ಪ್ರತಿಯೊಬ್ಬರು ಕೇಳ್ಕೊಳ್ಳೋದು ಬಹಳಷ್ಟು ಜನ ಬಂದು ಇದರ ಉಪಯೋಗನ ಪಡ್ಕೊಬೇಕು. ಈ ಅವೇರ್ನೆಸ್ ಪ್ರತಿಯೊಬ್ಬರಿಗೂ ಜನಸಾಮಾನ್ಯರಿಗೆ ಆಗಬೇಕು ಅನ್ನೋ ನಮ್ಮ ಉದ್ದೇಶ. ಅದರಿಂದ ತಾವೆಲ್ಲರೂ ಇದನ್ನು ಪ್ರಯೋಜನ ಪಡ್ಕೊಬೇಕು.